ಸನ್ಮಾರ್ಗ ನ್ಯೂಸ್ಗೆ ಸ್ವಾಗತ. ನಾನು ಆರ್ಯ ಲೋಹಾನಿ. ಸೊ ಸನ್ಮಾರ್ಗ ನ್ಯೂಸ್ನಲ್ಲಿ ನಾವು ಪ್ರತಿದಿನ ಹೊಸತು ಕೊಡಬೇಕು, ಜನರಿಗೆ ಉಪಯೋಗವಾದದ್ದನ್ನು ಕೊಡಬೇಕು, ಹಾಗೇ ಜನರು ಸಾಧಕರು ಅಥವಾ ಏನಾದ್ರು ಸೇವೆ ಮಾಡಿದ್ದು ಅವರ ಪರಿಚಯ ಆಗಬೇಕು. ಈ ದಿಸೆಯಲ್ಲಿ ನಮ್ಮ ಪ್ರಯತ್ನ ಮುಂದುವರಿತಾ ಇದೆ. ಇವತ್ತು ನಾವು ಅಂದರೆ ಕೋವಿಡ್ನ ಈ ಸಮಯದಲ್ಲಿ ಸೋಂಕಿತರ ಸೇವೆ ಹಾಗೂ ಸೋಂಕಿನಿಂದ ಮೃತಪಟ್ಟವರ ಅಂತ್ಯ ಸಂಸ್ಕಾರ, ಇದು ಬಹಳ ಮಹತ್ವದ ಕೆಲಸಗಳಾಗಿರ್ತವೆ. ಆದರೆ ಎಲ್ಲರೂ ಇದರಲ್ಲಿ ಭಾಗಿಯಾಗುವುದಿಲ್ಲ, ಎಲ್ಲರಿಗೂ ಭಯ ಇದೆ. ಈ ದಿಸೆಯಲ್ಲಿ ಪ್ರಯತ್ನಪಟ್ಟ ಬಹಳಷ್ಟು ಜನ ಇದ್ದಾರೆ. ಅಂತಹವರಲ್ಲಿ ಸೋಂಕಿತರು ಬಹಳ ಅಂದರೆ ಮೃತ ದೇಹಗಳನ್ನು ಅಂತ್ಯ ಸಂಸ್ಕಾರ ಮಾಡುವ ಪ್ರಕ್ರಿಯೆ ಇದೆಯಲ್ಲ, ಅದು ಬಹಳ ಮೊದಲಿನ ಪ್ರಾರಂಭಿಕ ಹಂತದಲ್ಲಿ ಅಂದರೆ ಕೋವಿಡ್ ಪ್ರಾರಂಭಿಕ ಹಂತದಲ್ಲಿ ಬಹಳ ಭಯ ಪಡ್ತಾ ಇದ್ದರು. ಈಗ ಸ್ವಲ್ಪ ಹೆಚ್ಚು ಸೇವೆಗೆ ಅನುಕೂಲವಾಗಿ ಹೆಚ್ಚು ಹೆಚ್ಚು ಜನ ಅದರಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಸೊ ಅಂತಹ ಸೇವೆಯಲ್ಲಿ ತೊಡಗಿರುವ ಸಂಸ್ಥೆಯೊಂದು ಒಂದು ಭಾವುಕವಾದ ಒಂದು ಕ್ಷಣವನ್ನು ಕಂಡಿದೆ. ಒಂದು 2 ವರ್ಷದ ಪುಟ್ಟ ಮಗು ಮೃತಪಟ್ಟಿದೆ. ಅಂದರೆ ಅಲ್ಲಿ ಒಂದು ಕಡೆ ಅದರ ಪೋಷಕರು ಮಗುವನ್ನು ಅಂತ್ಯ ಸಂಸ್ಕಾರದಲ್ಲಿ ತಾವು ಭಾಗಿಯಾಗದ ಸಂದಿಗ್ಧ ಸ್ಥಿತಿಯಲ್ಲಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ಸ್ಥಿತಿ ಮಕ್ಕಳು ಅಂದರೆ 11 ಕಡೆಯಲ್ಲಿ ಅದೇ ಅಂದರೆ ಯಾರು ಈ ಅಂತ್ಯ ಸಂಸ್ಕಾರವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಆ ತಂಡದ ಸದಸ್ಯರು ಅವರು ಕೂಡ ಭಾವುಕರಾಗಿದ್ದಾರೆ. ಸೊ ಆ ದಿಸೆಯ ಭಾವುಕ ಕ್ಷಣಗಳನ್ನು ಆ ತಂಡ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾದ ತಂಡವೇ ಹೇಳಿಕೊಂಡಿದೆ. ಏನು ಹೇಳಿಕೊಂಡಿದೆ ಅಂತ ನೋಡ್ಕೊಳ್ಳೋಣ. ಕೂಡ್ಲು ಸ್ಮಶಾನದಲ್ಲಿ 2 ವಯಸ್ಸಿರೋ ಸುನಂದ ಅಂತ ಚಿಕ್ಕ ಮಗುವಿನ ಅಂತ್ಯ ಸಂಸ್ಕಾರ ಮಾಡಿದ್ದೀವಿ. ನಮಗೆ ಇರೋದು ಆಗಿರೋಂಥ ಫೀಲಿಂಗ್ಸ್ ಏನಂದ್ರೆ ನಮಗಂತಲ್ಲ ಅಲ್ಲಿರೋ ಒಬ್ಬೊಬ್ಬ ವಾಲಂಟಿಯರ್ಸ್ಗೂ ಅಲ್ಲಿರೋ ಕೆಲಸಗಾರರಿಗೂ ಕೂಡ ತಡೆಯಕ್ಕಾಗಿಲ್ಲ. ಯಾವುದೊಂದು ಸ್ಮಶಾನಕ್ಕೆ ಹೋದ್ರೂ 5-6 ಆ್ಯಂಬುಲೆನ್ಸ್ ಇರುತ್ತೆ, 2-3 ಗಂಟೆ ಅಲ್ಲಿ ವೇಟ್ ಮಾಡೋಕ್ಕಾಗುತ್ತೆ, ಮಾಡಬೇಕಾಗುತ್ತೆ. ಇದು ಆ ಮಗುವಿನ ಮತ್ತು ಆ ತಂದೆ ತಾಯಿನ ನೋಡಿದ್ರೆ ಅವರು ಏನು ಮಾತಾಡಿಲ್ಲ. ಅಲ್ಲಿರೋದು ಕೆಲಸಗಾರರು ಆರನೇ ಲೈನಲ್ಲಿರೋ ನಮ್ಮನ್ನ ಫಸ್ಟು ತಗೊಂಡು ಬಂದು ಅಂತ್ಯ ಸಂಸ್ಕಾರಕ್ಕೆ ಅವರು ಸಹಾಯ ಮಾಡಿದ್ರು. 1 ರೂಪಾಯಿ ಅವರು ತಗೊಂಡಿಲ್ಲ. ಒಂದು ಫೀಸ್ ಆ್ಯಕ್ಚುಲಿ ಅವ್ರು ತಗೊಳ್ತಾರೆ, ಅದು ಕೂಡ ಆ ಮಗುವಿನ ನೋಡಿ ಅವ್ರೇನು ತಗೊಂಡಿಲ್ಲ. ಸೊ ಇಷ್ಟೆಲ್ಲ ಮಾಡಿ ಅವ್ರನ್ನ ತಿರ್ಗಾ ನಾವು ಆಟೋಲಿ ಹಾಕಿ ಅವ್ರನ್ನ ಅವ್ರಿಗೆ ರೂಮ್ಗೆ ಕಳಿಸಿದ್ದೀವಿ. ಸೆಂಟ್ ಜಾನ್ಸ್ ಮಾರ್ಷಲಿಗೆ ಹೋದರೆ ನಾವು ಅಲ್ಲಿ ಹೋಗೋ ಟೈಮಲ್ಲಿ ಅವ್ರು ನೋಡೋಕ್ಕಾಗಿಲ್ಲ, ಪೇರೆಂಟ್ಸ್ನ ನೋಡೋಕ್ಕಾಗಿಲ್ಲ. ಅಷ್ಟೊಂದು ಆ ಮಗುವಿಂದ ತಾಯಿ ಬಂದು ಬೆಳಗಿಂದ ಏನು ತಿಂದಿಲ್ಲ ಬಿದ್ದಿಲ್ಲ ಅನ್ನಿಸುತ್ತೆ, ಅಷ್ಟು ಸುಸ್ತಾಗಿದ್ರು. ಅವ್ರ ಕೈಯಿಂದ ಏನು ಮಾಡೋಕ್ಕಾಗಲ್ಲ, ಏನು ಮಾಡಬೇಕು ಅಂತ ಅನ್ನೋರು ಗೊತ್ತಿಲ್ಲ. ಬ್ಯಾಂಗ್ಳೂರು ಏನಂತ ಗೊತ್ತಿಲ್ಲ, ವೆಸ್ಟ್ ಬೆಂಗಾಲ್ ಇರೋರು ಬ್ಯಾಂಗ್ಳೂರು ಏನಂತ ಗೊತ್ತಿಲ್ಲ. ಅಂಥ ಒಂದು ಟೈಮಲ್ಲೇ ನಮಗೆ ಫೋನ್ ಬಂತು, ನಾವು 45 ಮಿನಿಟ್ಸ್ಗೆ ಅಲ್ಲಿ ತಲುಪಿದ್ವಿ ಆ್ಯಂಬುಲೆನ್ಸ್ ತಗೊಂಡು. ಇಲ್ಲಂದಿಲ್ಲ, ಇಷ್ಟೆಲ್ಲ ಮಾಡಿದ್ವಿ. ಇಷ್ಟೊಂದು ಕೇಸ್ ನಾವು ಮಾಡಿನೋ, ಇಷ್ಟೊಂದು ಫೀಲಿಂಗ್ಸ್ ಆಗಿರೋ ಒಂದು ಇಷ್ಟು ಚಿಕ್ಕ ಮಗುನ ಯಾವತ್ತೂ ನಾವು ತಗೊಂಡಿಲ್ಲ. ಫಸ್ಟ್ ಟೈಮು ನಾವು ಸ್ಟ್ರೆಚರ್ ವಿತೌಟ್ ಸ್ಟ್ರೆಚರ್ ಯೂಸ್ ಮಾಡ್ದಂಗೆ ಒಂದು ಬಾಡಿ ಕೈಯಿಂದ ತಗೊಳ್ತಾ ಇರೋದು. ಯಾಕಂದರೆ ಎಲ್ಲ ಇರೋದು ಎಷ್ಟು ಡೆತ್ ಆಗಿದೆ ಎಲ್ಲ ಅಬೌ 30 ಇಯರ್ಸ್, 40 ಇಯರ್ಸ್, 50 ಇಯರ್ಸ್ ಎಲ್ಲ. ಸೊ ಇಂಥ ಒಂದು ಚಿಕ್ಕ ಮಗುನ ನಮ್ಮ ಕೈಯಿಂದ ತಡೆಯೋಕ್ಕಾಗಿಲ್ಲ. ಆ್ಯಕ್ಚುಲಿ ಅದೆಲ್ಲ ಆದಮೇಲೆ ತಿರ್ಗಾ 1/2 ಗಂಟೆ ನಾವು ಅಲ್ಲೇ ಇದ್ದೀವಿ. ನಮ್ಮ ಕೈಯಿಂದ ಸ್ವಲ್ಪ ನಮ್ಮ ಹೊರಗಡೆಯಿಂದ ಬಿಟ್ಟು ಹೋಗಲಿ ಅಂತ ಸ್ವಲ್ಪ ಹೊತ್ತು ನಾವು ರಿಲ್ಯಾಕ್ಸ್ ಮಾಡಿ ತಿರ್ಗಾ ಅಲ್ಲಿಂದ ವಾಪಸ್ ಬಂದಿದ್ದೆ. 2 ವರ್ಷದ ಮಗು ಸುನಂದ ಶರಶೈಯಲ್ಲಿ ಮಲಗಿದ್ದಾಳೆ, ಅಥವಾ ಅದು ಅಂತ್ಯ ಸಂಸ್ಕಾರದ ಕ್ಷಣಗಳು ಬರ್ತಾ ಇದ್ದಾವೆ. ಸೊ ಈ ಸಮಯದಲ್ಲಿ ಸ್ಮಶಾನ ಭೂಮಿಯಲ್ಲಿ ಅಥವಾ ಅಂತ್ಯ ಸಂಸ್ಕಾರ ಕೊಂಡೊಯ್ಯುವ ಆ ಪ್ರದೇಶದಲ್ಲಿ ಏನೆಲ್ಲ ಘಟನೆಗಳು ನಡೆದವು, ಅದು ಎಂತಹ ಭಾವುಕ ಕ್ಷಣಗಳು, ಅದು ಎಂತಹ ದುಃಖದಾಯಕ ಕ್ಷಣಗಳು, ಇದನ್ನು ಕೂಡ ಆ ಅಂತ್ಯ ಸಂಸ್ಕಾರದ ಸಮಯದಲ್ಲಿ ಭಾಗಿಯಾದ ಯುವಕರು ಹೇಳ್ಕೊಂಡಿದ್ದಾರೆ, ಕೇಳಿ. ಫಸ್ಟ್ ಟೈಮ್ ಏನೊಂದು ಫೀಲ್ ಬಂದಂದರೆ ನನಗೂ ಅದೇ ಏಜು, ಸೇಮ್ ಏಜಲ್ಲಿ ಒಂದು ಮಗಳಿದೆ. ಒಂದು ನಿಮಿಷ ನನ್ನ ಮಗಳನ್ನ ಹೆಂಗೆ ನೋಡ್ತೀವೋ ಆ ಥರ ನೋಡಿ ಏನು ಮಾಡಬೇಕು ಏನು ಮಾಡಬೇಡ ಅಂತ ನಮ್ಮ
ಒಂದು 10 ಮಿನಿಟ್ಸ್ ನಾವು ಕನ್ಫ್ಯೂಸ್ ಆಗಿದ್ದೀವಿ ಏನು ಮಾಡಬೇಕಂತ. ಆಮೇಲೆ ನಾವಲ್ಲಿ ಅವ್ರಿಗೆ ಧೈರ್ಯ ಕೊಡಬೇಕು, ಅವ್ರ ಪೇರೆಂಟ್ಸ್ಗೆ ಧೈರ್ಯ ಕೊಡಲೇಬೇಕು. ನಾವು ಹಿಂಗೆ ಡೆಸ್ಪ್ ಆಗಿಬಿಟ್ರೆ ಅವರು ಡೆಸ್ಪ್ ಆಗೇ ಆಗುತ್ತೆ. ಸೊ ನಾವು ಕೂಲಾಗಿ ಹ್ಯಾಂಡಲ್ ಮಾಡಿದ್ದೀವಿ, ಒಳಗಡೆ ನಮ್ಮ ಫೀಲಿಂಗ್ಸ್ ಇದೆ, ಆದರೆ ಅವ್ರಿಗೆ ಅವ್ರು ತೋರಿಸಿಲ್ಲ ನಾವು. ಯಾಕಂದರೆ ಅವರು ಅವ್ರಿಗೆ ನಾವು ಎಷ್ಟು ರಿಲ್ಯಾಕ್ಸ್ ಕೊಡಬೇಕು ಅದು ನಾವು ಕೊಡಲೇಬೇಕು. ಸೊ ನಾವು ಅಲ್ಲಿಂದ ಮಾರ್ಚರಿಂದ ತೊಗೊಂಡು ಡೈರೆಕ್ಟ್ ಸ್ಮಶಾನಕ್ಕೆ ಬಂದ್ವಿ, ಅವರು ಅಲ್ಲಿ ಬಂದರು. ನಾವು ಮಗುವಿನ ಅಂತ್ಯ ಸಂಸ್ಕಾರದ ಸಮಯದ ಆ ಕ್ಷಣಗಳನ್ನು ಕೇಳಿ ನೋಡಿ ಬಂದಿದ್ದೇವೆ. ಈಗ ನಾವು ಆ ಕ್ಷಣದಲ್ಲಿ ಭಾಗವಹಿಸಿದ ಅಂತಹದ್ದೇ ಹಲವು ಕ್ಷಣಗಳನ್ನು, ಅಂತಹದ್ದೇ ಹಲವು ಘಟನೆಗಳನ್ನು ಅನುಭವಿಸಿ ದುಃಖವನ್ನು ಮನದಲ್ಲಿಟ್ಟುಕೊಂಡು ಕೆಲಸದಲ್ಲಿ ತೊಡಗಿರುವಂತಹ ಯುವಕರು, ಅವರು ಯಾರು, ಅವರ ಪರಿಚಯ ಏನು, ಅವರು ಯಾವ ಸಂಘಟನೆಯಿಂದ ಬಂದವರು, ಎಲ್ಲಿಂದ ಬಂದವರು, ಅದನ್ನೊಮ್ಮೆ ತಿಳ್ಕೊಂಡು ಬರೋಣ. ನನ್ನ ಹೆಸರು ಜಮ್ಶೇದ್ ರಹಮಾನ್. ಹೋದ 3 ತಿಂಗಳಿಂದ ಮರ್ಸಿ ಮಿಷನ್ನಲ್ಲಿ ನಾವು ವಾಲಂಟಿಯರ್ ಆಗಿ ಸೇವೆ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ನಮ್ಮದು AIKMCC ಆಲ್ ಇಂಡಿಯಾ ಕೇರಳ ಮುಸ್ಲಿಂ ಕಲ್ಚರಲ್ ಸೆಂಟರ್ ಅಂತ ಒಂದು ಸಂಸ್ಥೆ. ಬೆಂಗಳೂರಲ್ಲಿ 20 ವರ್ಷದಿಂದ ನಾವು ಸೇವೆ ಮಾಡ್ತಾಯಿದ್ದೀವಿ. ಸೊ ಹೋಗ 3 ತಿಂಗಳಿಂದ ಈ ಒಂದು ಮರ್ಸಿ ಮಿಷನ್ಗೆ ನಾವು ಟೈಅಪ್ ಆಗಿ ನಮ್ಮದೊಂದು 8 ವಾಲಂಟಿಯರ್ಸ್ ಇದ್ದಾರೆ. ಮರ್ಸಿ ಮಿಷನ್ದು ವಾಲಂಟಿಯರ್ಸ್ ಎಲ್ಲ ಸೇರಿಸಿ 25 ವಾಲಂಟಿಯರ್ಸ್ ಇದ್ದಾರೆ, ಸೇವೆ ಮಾಡ್ತಾಯಿದ್ದೀವಿ. ಇದೆಲ್ಲ ನಾವು ವಾಲಂಟಿಯರ್ಸು ಅಬ್ದುಲ್ ಸಲಾಂ, ಅಬ್ದುಲ್ ರಜಾಕ್ ಅಂತ. ಮೊನ್ನೆ ನಡೆದಿರೋದು ಒಂದು ಘಟನೆ ಏನಂದರೆ, ಡೆತ್ ಆಗಿರೋದು ಶನಿವಾರ. ಭಾನುವಾರ ಒಂದು ಮಧ್ಯಾಹ್ನ 1-2 ಗಂಟೆಗೆ ಮರ್ಸಿ ಮಿಷನ್ಗೆ ಒಂದು ಫೋನ್ ಬಂತು, ಸೆಂಟ್ ಜಾನ್ಸ್ ಹಾಸ್ಪಿಟ್ಲು ಒಂದು ಮೇಲ್ ಸ್ಟಾಫಿಂದ. ಅವ್ರಿಗೆ ಏನು ಮಾಡಬೇಕು, ಹೆಂಗೆ ಮಾಡಬೇಕಂತ ಗೊತ್ತಿರಲಿಲ್ಲ. 2 ವರ್ಷ ಮಗು, ಹೆಣ್ಮಗು, ಏನು ಮಾಡಬೇಕಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಆ ಕಾಲ್ ಬಂದ ಪ್ರಕಾರ ನಾವು ಒಂದು 45 ಮಿನಿಟ್ಸಲ್ಲಿ ಅಲ್ಲಿ ಹೋದಿವಿ. ಆದರೆ ಯಾರು ಏನು ಅಂತ ನಮ್ಗೆ ಗೊತ್ತಿರಲಿಲ್ಲ. ನಾವು ಆ್ಯಕ್ಚುಲಿ ಏನು ಮಾಡಿದ್ರು ಅಂದರೆ, ಇದು ಬೆಂಗಳೂರ್ದು ಯಾರಾದರೂ ಇರ್ಬೋದು ಅಂತ ತಿಳ್ಕೊಂಡ್ವಿ. ಆದರೆ ಅಲ್ಲಿ ಹೋದರೆ ಹೋಗ್ಮೇಲೆ ಗೊತ್ತಾಯಿತು ವೆಸ್ಟ್ ಬೆಂಗಾಲಲ್ಲಿರ್ಬೋದು. ಹೋಗು 2019 ಡಿಸೆಂಬರಲ್ಲಿ ಒಂದು ಬ್ಲಡ್ ಕ್ಯಾನ್ಸರ್ ಇಂದ ಒಂದು ಮಗುವಿಗೆ ಸೆಂಟ್ ಜಾನ್ಸ್ ಹಾಸ್ಪಿಟ್ಲಿಗೆ ತೊಗೊಂಡು ಬಂದಿದ್ವಿ. ಸ್ವಲ್ಪ ಸ್ವಲ್ಪ ರಿಕವರ್ ಆಗ್ತಾಯಿದ್ವು. ಆಮೇಲೆ ಈ ಸ್ವಲ್ಪ ದಿವಸ ಮುಂಚೆ ಕೋವಿಡ್ ಬಂದು ಅದು ತುಂಬ ಎಫೆಕ್ಟ್ ಆಗಿದೆ, ಸಾವಾಗಿರೋದು ಮಗುವಿಗೆ. ಅವ್ರಿಗೆ ಏನು ಮಾಡಬೇಕಂತ ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಗೊತ್ತಿರಲಿಲ್ಲ. ಅವ್ರು ಯಾವ ಸ್ಮಶಾನದಲ್ಲಿ ಹೋಗಿ ಬರ್ನ್ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಾವು ಅವ್ರಿಗೆ ಎಲ್ಲ ನಿರ್ದೇಶ ಎಲ್ಲ ಕೊಟ್ವಿ ಏನು ಮಾಡಬೇಕಂತ. ಅವ್ರ ಕೈಯೋಕೆಯಿಂದ ಏನು ನಾವು ಮಾಡಿಸಿಲ್ಲ. ಅವ್ರನ್ನು ನಾವು ಕರ್ಕೊಂಡೋಗಿ ಕೂಡಲು ಸ್ಮಶಾನದಲ್ಲಿ ನಾವು ಚಿತೆಯಲ್ಲಿ ಮರ್ಸಿ ಮಿಷನ್ನಲ್ಲಿರುವವರು ಎಲ್ಲಿಂದಲೋ ಬಂದವರು ಅಥವಾ ವಿಶೇಷ ತರಬೇತಿ ಪಡೆದವರು ಏನಲ್ಲ, ಅವರು ಕೂಡ ನಮ್ಮ ನಿಮ್ಮಲ್ಲಿರುವ ಕೆಲವು ಯುವಕರು, ಸಮಾಜ ಸೇವಾ ಮನೋಭಾವವನ್ನು ಮನದಲ್ಲಿ ಇಟ್ಟುಕೊಂಡವರು. ಹಾಗೆ ಅವರಂತೆ ನಾವಾಗಬೇಕು. ಅವರು ಹೇಳ್ಕೊಳ್ತಾ ಇದ್ದಾರೆ ಅಂದರೆ, ನೀವು ಕೂಡ ಇದರಲ್ಲಿ ಭಾಗಿಯಾಗಿ, ಇದರಲ್ಲಿ ವಿಶೇಷ ಏನೂ ಇಲ್ಲ, ಇಂಥ ಸೇವೆಗೆ ಜನರು ಬೇಕಾಗಿದ್ದಾರೆ ಎಂಬ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಆ ಮನವಿ ಅವರ ಬಾಯಲ್ಲಿ ಕೇಳೋಣ. ತುಂಬ ಒಂದು ಕಷ್ಟದ ಕಾಲದಿಂದ ನಾವು ಇವಾಗ ಹೋಗ್ತಾಯಿದ್ದೀವಿ ನೋಡಿ. ನಮಗೂ ಕಷ್ಟ ಇದೆ. ನಾವಿಲ್ಲಿ ಜೀವನ ಮಾಡೋಕ್ಕೆ ಬೆಂಗಳೂರಿಗೆ ಬಂದಿರೋದು, ನಾವೆಲ್ಲರೂ ಕೇರಳವರು ಎಲ್ಲ ಜೀವನ ಮಾಡೋಕ್ಕೆ ಬೆಂಗಳೂರಿಗೆ ಬಂದಿದ್ವಿ. ಆದರೂ ಇಂಥ ಒಂದು ಸಂದರ್ಭದಲ್ಲಿ ನಾವು ಮುಂದೆ ಬಂದಿಲ್ಲ ಅಂದರೆ ಬೇರೆ ಯಾರೂ ಈ ಕಡೆ ಬರಲ್ಲ, ಅದು ಶಿವರು ನೋಡಿ. ನಾವು ಇವಾಗ ಫ್ಯಾಮಿಲಿಯಿಂದಾನು ದೂರ ಇದ್ದೀವಿ. ಈ ಒಂದು ಮಿಷನ್ಗೆ ಹೋಗ್ತಾ ಇರೋ ಕಾರಣಕ್ಕೆ ನಾವು ಒಂದು ಫ್ಯಾಮಿಲಿ ಎಲ್ಲ ಊರಲ್ಲಿ ಬಿಟ್ಬಿಟ್ಟು ನಾವಿಲ್ಲಿ ಬಂದು ಇದು ಮಾಡ್ತಾಯಿದ್ವಿ. ಮಕ್ಕಳಿರಲಿ, ತಂದೆ ಇರಲಿ, ಯಾರಿರಲಿ, ಯಾರೂ ಹತ್ತಿರ ಕೂಡ ಬರಲ್ಲ. ದೂರದಿಂದ ಅವ್ರು ನೋಡ್ತಾರೆ, ಫೋಟೋ ತೊಗೊಳ್ತಾರೆ, ಇಲ್ಲ ವೀಡಿಯೋ ತೊಗೊಳ್ತಾರೆ ಅಷ್ಟೇ. ಯಾರೂ ಈ ಕಡೆ ಬರ್ತಾಯಿಲ್ಲ. ಏನು ಭಯ ಪಡಬೇಕಂತ ಏನೂ ಇಲ್ಲ. ಫುಲ್ ಸೇಫ್ಟಿಯಿಂದ PPE ಕಿಟ್ಟಲ್ಲಿ ಯಾರು ಬೇಕಾದರೂ ಅಲ್ಲಿ ಬರ್ಬೋದು. ಏನೂ ಇರಲ್ಲ. ನಾವು ನಮ್ಗೆ ಕೊಟ್ಟಿರೋದೊಂದು ಟ್ರೈನಿಂಗ್ ಆ ಥರ. ಯಾಕಂದರೆ ಏನೂ ಭಯ ಇಲ್ಲ, ಭಯ ಪಡಬೇಕಾಗಿದ್ದು ಏನೂ ಇಲ್ಲ. ಒಬ್ಬೊಬ್ಬರಿಗೂ ಜಾತಿ ಯಾವುದು, ಧರ್ಮ ಯಾವುದು, ಮತ ಯಾವುದು ಅಂತ ಯಾವುದು ನೋಡಬೇಡಿ. ದಯವಿಟ್ಟು ಮುಂದೆ ಬನ್ನಿ. ಇಂಥ ಕೆಲಸಕ್ಕೆ ನಾವು ಮುಂದೆ ಬಂದಿಲ್ಲ ಅಂದರೆ ನಾಳೆ ನಮಗೆ ಏನಾದರೂ ಆಗಿಬಿಟ್ರೆ ನಮ್ಮದು ನಮ್ಮ ಚಿತೆಯಲ್ಲಿ ಹಾಕೋರು, ಇಲ್ಲಾಂದರೆ ನಮ್ಮ ಬಾಡಿ ತೆಗೆಯೋರು ಯಾರೂ ಇರಲ್ಲ.
ಸೊ ದಯವಿಟ್ಟು ಎಲ್ರಿಗೂ ಒಂದೇ ಒಂದು ಮೆಸೇಜ್ ಇರೋದು, ಇಂಥ ಒಂದು ಸಂದರ್ಭದಲ್ಲಿ ಯಾರಿದ್ರು ಯಾವ ಧರ್ಮ ನೋಡಿದ್ರು ಏನು ಮನುಷ್ಯತ್ವ ಅದು ಮಾತ್ರ ಮುಂದೆ ಒಂದು ಕಾನ್ಸೆಪ್ಟಲ್ಲಿ ಇಟ್ಬಿಟ್ಟು ನಾವು ಒಬ್ಬೊಬ್ಬರು ಮುಂದೆ ಬರಬೇಕು ಅಂತ ಒಂದೇ ಒಂದು ಮೆಸೇಜ್ ಲಾಸ್ಟ್ ಆಗಿ ಫೈನಲ್ ಆಗಿ ಕೊಡ್ತಾ ಇದ್ದೀನಿ.